नमस्कार ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವಿಜಯಭವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇತ್ತೀಚೆಗೆ ಈ ಡ್ರಗ್ ಮಾಫಿಯಾ ಸುದ್ದಿ ತುಂಬ ಪ್ರಚಲಿತ ಸುದ್ದಿ ಸೋ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲೂ ಈ ವಿಷಯದ ಚರ್ಚೆಯನ್ನು ಕೇಳ್ತಾ ಇದ್ದೀವಿ ನಾವು ಪ್ರತಿದಿನ ಹೊಸ ಹೊಸ ಒಂದು ಆಯಾಮಗಳನ್ನು ಇದು ಪಡಿತಾ ಇದೆ ಹೊಸ ಹೊಸ ವಿಷಯಗಳನ್ನು ಹೊರಗೆ ಹಾಕ್ತಾ ಇದೆ ಸೋ ಈ ಒಂದು ಸುದ್ದಿ ಡ್ರಗ್ ಮಾಫಿಯಾ ಸುದ್ದಿ ಜೊತೆಗೆ ಮುಖ್ಯವಾಗಿ ಈ ಮೂರು ಇಂಟೆಲಿಜೆಂಟ್ ಏಜೆನ್ಸಿಗಳ ಹೆಸರುಗಳನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಅವು ಸಿಬಿಐ ಎನ್ಸಿಬಿ ಮತ್ತು ಇಡಿ ಸೋ ಹಾಗಿದ್ರೆ ಈ ಒಂದು ಇಂಟೆಲಿಜೆಂಟ್ ಏಜೆನ್ಸಿಗಳ ನಂಟು ಸೋ ಏನಿದೆ ಅದರ ಜೊತೆಗೆ ಅನ್ನೋದನ್ನು ನೋಡಬೇಕು ಅಂದರೆ ಸೋ ಇವುಗಳ ಒಂದು ಸ್ವರೂಪ ಮತ್ತು ಇವುಗಳ ಉದ್ದೇಶ ಮತ್ತು ಇವುಗಳ ಕಾರ್ಯ ವ್ಯಾಪ್ತಿ ಏನು ಅನ್ನೋದನ್ನು ನಾವು ಚರ್ಚಿಸಬೇಕು ಯಾಕೆಂದರೆ ಸೊ ಇದು ಪ್ರಚಲಿತ ವಿಷಯ ಆಗಿರೋದ್ರಿಂದ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವುಗಳ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಈ ಮೂರು ಇಂಟೆಲಿಜೆಂಟ್ ಏಜೆನ್ಸಿಗಳ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮಗೆ ನೀಡ್ತೇನೆ ಸೊ ನಾನು ಬೋರಾ ಮಹೇಶ್ ಅಂಗಡಿ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ GFGCHD ಕೋಟೆ ಮೈಸೂರು ಡಿಸ್ಟ್ರಿಕ್ಟ್ ಈ ಸುಶಾಂತ್ ಸಿಂಗ್ ರಜಪೂತ್ ಡೆತ್ ಕೇಸ್ನ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಸಿಬಿಐಗೆ ವಹಿಸಿದ್ದು ತಮಗೆಲ್ಲ ಗೊತ್ತು ಸೊ ಹೀಗಾಗಿ ಸಿಬಿಐ ಸುದ್ದಿಯಲ್ಲಿತ್ತು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆದರೆ ಸಿಬಿಐ ಈ ವಿಚಾರಣೆಯನ್ನು ತನಿಖೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಟ್ಸಪ್ ಚಾಟ್ಗಳನ್ನು ಪರಿಗಣಿಸಿದಾಗ ಅಲ್ಲಿ ಹೊರಬಿದ್ದಂತಹ ಹೊಸ ವಿಷಯ ಏನು ಅಂದರೆ ಡ್ರಗ್ ಮಾಫಿಯಾ ಸೊ ಆ ವಾಟ್ಸಪ್ ಚಾಟ್ಗಳ ಮೂಲಕ ಏನು ಡ್ರಗ್ ಮಾಫಿಯಾ ಹೊರಗಡೆ ಬಿತ್ತೋ ಆವಾಗ ಇಲ್ಲಿ ಎನ್ಸಿಬಿ ಎಂಟರ್ ಆಯಿತು ಜೊತೆಗೆ ಈ ಡ್ರಗ್ ಮಾಫಿಯಾ ಹಿಂದಿನ ಉದ್ದೇಶ ಕೇವಲ ಡ್ರಗ್ ಮಾದಕ ವಸ್ತುಗಳಂತ ಏನು ಕರಿತೀವಿ ಅವುಗಳ ಸೇವನೆ ಮಾತ್ರ ಆಗಿರಲಿಲ್ಲ ಸೊ ದುಡ್ಡನ್ನು ಕೊಳ್ಳೆ ಹೊಡೆಯುವುದು ಹಣವನ್ನು ದೋಚುವ ಉದ್ದೇಶ ಇತ್ತು ಅಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿದೆ ಅನ್ನೋದು ಕಂಡುಬಂತು ಹೀಗಾಗಿ ಇಡಿ ಕೂಡ ಎಂಟರ್ ಆಯಿತು ಸೊ ಹೀಗೆ ಈ ಕೇಸ್ನ ಜೊತೆಗೆ ಈ ಮೂರು ಇಂಟೆಲಿಜೆಂಟ್ ಏಜೆನ್ಸಿಗಳು ಯಾವ ರೀತಿ ತಮ್ಮ ಸಂಬಂಧವನ್ನು ಹೊಂದಿದ್ವು ಅನ್ನೋದನ್ನು ನೋಡಿದ್ವಿ ಸೊ ಇದ್ರೆ ಇವುಗಳ ಸಂಕ್ಷಿಪ್ತ ಒಂದು ಪರಿಚಯನ ನೋಡೋಕ್ಕಿಂತ ಮುಂಚೆ ಭಾರತದಲ್ಲಿ ಇರ್ತಕ್ಕಂಥ ಇತರೆ ಇಂಟೆಲಿಜೆಂಟ್ ಏಜೆನ್ಸಿಗಳು ಯಾವ್ಯಾವುವು ಏನು ಇಂಟೆಲಿಜೆಂಟ್ ಏಜೆನ್ಸಿಗಳು ಅನ್ನೋದನ್ನು ನೋಡೋದಾದರೆ ಸೊ ಇವು ಮುಖ್ಯವಾಗಿ ಜನರ ಭದ್ರತೆಗೋಸ್ಕರ ಸೊ ನಾವು ಜನರ ಭದ್ರತೆಗೋಸ್ಕರ ಏನು ಫಂಡಮೆಂಟಲ್ ಲಾ ಅಥವಾ ಕಾಮನ್ ಲಾ ಅಂತ ಏನು ಮಾಡ್ಕೊಂಡಿದ್ದೀವಿ ಸಂವಿಧಾನ ಮೂಲಭೂತ ಕಾನೂನಾಗಿರ್ಬೋದು ಇತರೆ ಸಾಮಾನ್ಯ ಕಾನೂನುಗಳಾಗಿರ್ಬೋದು ಆ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿ ಮಾಡತಕ್ಕಂತಹ ಏಜೆನ್ಸಿಗಳಲ್ಲಿ ಇವು ಕೂಡ ಅದಕ್ಕೆ ಇವುಗಳನ್ನು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅಂತ ಕೂಡ ಕರಿತೀವಿ ನಾವು ಸೊ ಇವು ಮುಖ್ಯವಾಗಿ ಜನರಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ಸೊ ಈ ಕಾರ್ಯ ಮಾಡೋದಕ್ಕೆ ಕೇಂದ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿದ್ದಾವೆ ಅವುಗಳನ್ನ ಇಂಟೆಲಿಜೆಂಟ್ ಏಜೆನ್ಸೀಸ್ ಅಂತ ಕೂಡ ಕರಿತೇವೆ ಸೊ ಉದಾಹರಣೆ ನೋಡೋದಾದರೆ ಭಾರತದಲ್ಲಿರ್ತಕ್ಕಂಥ ಕೇಂದ್ರ ಮಟ್ಟದ ಪ್ರಮುಖ ಇಂಟೆಲಿಜೆಂಟ್ ಏಜೆನ್ಸಿಗಳು ಯಾವ್ಯಾವು ಅಂದರೆ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇಂಟೆಲಿಜೆನ್ಸ್ ಬ್ಯೂರೋ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎನ್ಸಿಬಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ NCTC ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ CID ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೊ ಈ ರೀತಿ ಕೆಲವು ಉದಾಹರಣೆಗಳನ್ನ ನೀಡಿದೆ ನಾನು ಸೊ ಇನ್ನೂ ಸಾಕಷ್ಟು ಸಂಖ್ಯೆ ಇಂಟೆಲಿಜೆಂಟ್ ಏಜೆನ್ಸಿಗಳು ಇದ್ದಾವೆ ಬಟ್ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಮೂರು ಏಜೆನ್ಸಿಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡ್ತೇನೆ ಮುಖ್ಯವಾಗಿ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸೊ ಇದು ಭಾರತದ ಅತ್ಯಂತ ಪ್ರಮುಖ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಾಗಿದ್ದು ಈ CBI ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಈ ಕಾರ್ಯವನ್ನು ನಿಭಾಯಿಸೋದಕ್ಕೆ 1941 ಸ್ಥಾಪನೆಯಾದಂತಹ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಸೊ ಈ ಕಾರ್ಯವನ್ನು ಮಾಡ್ತಾ ಇತ್ತು ಸಂತಾನಂ ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ ಏಪ್ರಿಲ್ 1, 1963 CBI ಎಸ್ಟಾಬ್ಲಿಷ್ ಆಯಿತು ಸ್ಥಾಪಿಸಲ್ಪಟ್ಟಿತು ಇದರ ಫೌಂಡರ್ ಡೈರೆಕ್ಟರ್ ಆಗಿ ಶ್ರೀ DP ಕೊಹ್ಲಿಯವರು 1963 to 1968 ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ದೆಹಲಿಯಲ್ಲಿದ್ದು ಸೊ ಇದು ಆರಂಭದಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಬಟ್ ಪ್ರಸ್ತುತ ಮಿನಿಸ್ಟ್ರಿ ಆಫ್ ಪರ್ಸ್ನಲ್ ಪಬ್ಲಿಕ್ ಗ್ರಿವೆನ್ಸಸ್ ಆ್ಯಂಡ್ ಪೆನ್ಷನ್ಸ್ ಸೊ ಈ ಒಂದು ಮಂತ್ರಾಲಯದ ಅಡಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ಪ್ರಸ್ತುತ ಇದರ ಡೈರೆಕ್ಟರ್ ಯಾರಿದ್ದಾರೆ ಅಂದರೆ ಶ್ರೀಯುತ ರಿಷಿ ಕುಮಾರ್ ಶುಕ್ಲಾ ಸೊ ಇದು ಮುಖ್ಯವಾಗಿ ತನ್ನ ಕಾರ್ಯಗಳನ್ನು ನಿಭಾಯಿಸುವುದಕ್ಕೆ ಮೂರು ಪ್ರತ್ಯೇಕ ವಿಭಾಗಗಳನ್ನು ಹೊಂದಿದೆ ಯಾವ್ಯಾವು ಅಂದರೆ ಎಕನಾಮಿಕ್ ಅಫೆನ್ಸಸ್ ಡಿವಿಷನ್ ಆರ್ಥಿಕ ಅಪರಾಧಗಳಿಗೆ ಸಂಬಂಧಪಟ್ಟಂಥ ವಿಭಾಗ
ಆ್ಯಂಟಿ ಕರಪ್ಷನ್ ಡಿವಿಷನ್, ಸೊ ಭ್ರಷ್ಟಾಚಾರ ವಿರೋಧಿ ವಿಭಾಗ ಅಂತ ಕರಿತೀವಿ. ಸ್ಪೆಷಲ್ ಕ್ರೈಮ್, ವಿಶೇಷ ಅಪರಾಧಗಳ ವಿಭಾಗ. ಸೊ ಈ ಮೂರು ವಿಭಾಗಗಳು ಆಯಾ ಕೇಸ್ಗಳಿಗೆ ಸಂಬಂಧಪಟ್ಟಂಥ ವಿಚಾರಣೆಯನ್ನು ನಡೆಸ್ಕೊಂಡು ಹೋಗ್ತವೆ. ಸೊ ಮುಖ್ಯವಾಗಿ ಸಿ ಬಿ ಐ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವವನ್ನು ಪಡೆದಂಥ ಕೇಸ್ಗಳ ತನಿಖೆಯನ್ನು ವಿಚಾರಣೆಯನ್ನು ಎತ್ತಿಕೊಳ್ಳುತ್ತೆ. ಕೆಲವು ಸಾರಿ ರಾಜ್ಯಕ್ಕೆ ಸೀಮಿತವಾದಂಥ ಕೇಸ್ಗಳಿದ್ದರೂ ಕೂಡ ಆ ಕೇಸ್ ಏನಾದರೂ ಸಾರ್ವಜನಿಕ ಮಹತ್ವವನ್ನು ಪಡ್ಕೊಂಡಿದ್ದರೆ ಅಂಥ ಕೇಸ್ನ ವಿಚಾರಣೆಯನ್ನು ಮಾಡಿ ಅಂತ ಹೇಳಿ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರಗಳು ಕೇಳಿಕೊಂಡ್ರೆ ಆವಾಗ ಸಿ ಬಿ ಐ ಆ ಕೇಸ್ಗಳ ವಿಚಾರಣೆಯನ್ನು ಕೂಡ ಮಾಡುತ್ತೆ. ಸೊ ಹಾಗಿದ್ದರೆ ಸಿ ಬಿ ಐ ತನಿಖೆಗೆ ಒಳಪಟ್ಟಂತಹ ಕೇಸುಗಳು ನೂರಕ್ಕೆ ನೂರು ಯಶಸ್ವಿಯಾಗಿ ನ್ಯಾಯವನ್ನು ಪಡೀತಾವ, ಅತ್ಯಂತ ಪ್ರಾಮಾಣಿಕ ಮತ್ತು ನಿಖರ ಒಂದು ಏನು ತನಿಖೆ ಆಗತ್ತಾ ಸೊ ಅನ್ನೋದನ್ನು ನಾವು ಅಂದರೆ ಈ ಥರದ ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡೋಷ್ಟು ಸಂಪೂರ್ಣವಾಗಿ ಸಿ ಬಿ ಐ ಸರ್ವಸ್ವತಂತ್ರವಾಗಿದೆಯಾ, ಅದರ ಮೇಲೆ ಯಾವುದೇ ಪ್ರಭಾವಗಳು ಬೀರೋದಿಲ್ವಾ? ಸೊ ಈ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಮಗೊಂದು ಇತಿಹಾಸದಲ್ಲಿ ಸಾಕಷ್ಟು ಆಲ್ರೆಡಿ ನಮಗೆ ಉದಾಹರಣೆಗಳು ಸಿಕ್ಕಿದ್ದಾವೆ. ಏನಂದರೆ ಎಷ್ಟೋ ಭ್ರಷ್ಟಾಚಾರ ವಿರೋಧಿ ಕೇಸ್ಗಳ ತನಿಖೆಯನ್ನು ಮಾಡುವಾಗ ಸ್ವತಃ ಸಿ ಬಿ ಐ ಅಧಿಕಾರಿಗಳೇ ಭ್ರಷ್ಟಾಚಾರಕ್ಕೊಳಗಾಗಿರೋದನ್ನು ನೋಡಿದ್ದೇವೆ. ಎಷ್ಟೋ ಕೇಸ್ಗಳ ತನಿಖೆ ಸಂದರ್ಭದಲ್ಲಿ ಸಿ ಬಿ ಐ ಅಧಿಕಾರಿಗಳು ಸಾಕಷ್ಟು ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿರೋದನ್ನು ನೋಡ್ತೇವೆ. ಸೊ ಮುಖ್ಯವಾಗಿ ಈ ವಿಷಯವನ್ನು ಈ ವಿನೀತ್ ನರೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಚರ್ಚಿಸಲಾಯಿತು. ಸೊ ದಿಸ್ ಕೇಸ್ ವಾಸ್ ರಿಲೇಟೆಡ್ ಟು ಹವಾಲಾ ಸ್ಕ್ಯಾಮ್, ಹವಾಲಾ ಹಗರಣಕ್ಕೆ ಸಂಬಂಧಪಟ್ಟಂಥ ಕೇಸ್ ಇದಾಗಿತ್ತು. ಈ ಕೇಸ್ನಲ್ಲಿ ಮುಖ್ಯ ಇಶ್ಯೂ ಏನಾಗಿತ್ತು ಅಂದರೆ ನೋ ಇನ್ವೆಸ್ಟಿಗೇಷನ್ ವಾಸ್ ಡನ್ ಅಗೇನೆಸ್ಟ್ ಗೌರ್ಮೆಂಟ್ಸ್ ಎಕ್ಸ್ಟ್ರೀಮ್ಲಿ ಇನ್ಫ್ಲುಯೆನ್ಷಿಯಲ್ ಪೀಪಲ್, ಸರ್ಕಾರದ ಪ್ರಭಾವಕ್ಕೆ ಒಳಗಾದಂಥ ಜನರ ವಿರುದ್ಧ ಯಾವುದೇ ಇನ್ವೆಸ್ಟಿಗೇಷನ್ ನಡೀಲಿಲ್ಲ ಅನ್ನೋದೇ ಇಲ್ಲಿ ಇಶ್ಯೂ ಆಗಿತ್ತು. ಸೊ ಈ ಇಶ್ಯೂವನ್ನು ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಸ್ಟೇಟೆಡ್ ದ್ಯಾಟ್ ಸಿ ಬಿ ಐ ಹ್ಯಾಸ್ ಫೇಲ್ಡ್ ಆನ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಟು ಇನ್ವೆಸ್ಟಿಗೇಟ್ ಅಲಿಗೇಷನ್ಸ್ ಆಫ್ ಪಬ್ಲಿಕ್ ಕರಪ್ಷನ್, ಸಾರ್ವಜನಿಕ ಏನು ಲಂಚಕ್ಕೆ ಸಂಬಂಧಪಟ್ಟಂಥ ಅಲಿಗೇಷನ್ಗಳ ಇನ್ವೆಸ್ಟಿಗೇಟ್ ಮಾಡುವಲ್ಲಿ ಸಿ ಬಿ ಐ ತನ್ನ ಜವಾಬ್ದಾರಿಯಲ್ಲಿ ಏನಾಗಿದೆ ವಿಫಲವಾಗಿದೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು, ಅಷ್ಟು ಅಲ್ಲದೆ ಇಟ್ ಇಶ್ಯೂಡ್ ಗೈಡ್ಲೈನ್ ಟು ಎನ್ಶೂರ್ ಸಿ ಬಿ ಐಸ್ ಆಟೋನಮಿ ಆ್ಯಂಡ್ ಪುಟ್ ಇಟ್ ಅಂಡರ್ ಸಿ ಬಿ ಸಿ ಫಾರ್ ಸೂಪರ್ವಿಷನ್. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೊಂದು ಗೈಡ್ಲೈನಲ್ಲೇ ಪ್ರಕಟ ಮಾಡಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ ಇದರ ಸ್ವತಂತ್ರವನ್ನು ಸ್ವಲ್ಪ ಲಿಮಿಟ್ ಮಾಡಿ ಸೀಮಿತಗೊಳಿಸಿ ಇದನ್ನು ಸಿ ವಿ ಸಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಏನು ಕರಿತೀವಿ ಅದರ ಒಂದು ಸೂಪರ್ವಿಷನ್ನಲ್ಲಿ ಇಟ್ಟು. ಸೊ ಇದರ ಒಂದು ನೇಮಕಾತಿನ ನೋಡೋದಾದರೆ ಸೊ ಮುಖ್ಯವಾಗಿ ಮೂರು ವ್ಯಕ್ತಿಗಳು ಈ ಅಪಾಯಿಂಟ್ಮೆಂಟ್ ಆಫ್ ಸಿ ವಿ ಐನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಒಂದು ಪ್ರಧಾನಿಗಳು, ಇನ್ನೊಂದು ವಿರೋಧ ಪಕ್ಷದ ನಾಯಕ ಅಥವಾ ಲೋಕಸಭೆ ವಿರೋಧ ಪಕ್ಷದ ನಾಯಕ ಅಥವಾ ಲೋಕಸಭೆಯಲ್ಲಿ ಎರಡನೇ ಬಹುಮತ ಪಡೆದ ಪಕ್ಷದ ನಾಯಕ, ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಅಂತೇನು ಕರಿತೀವೋ ಅದರ ಒಂದು ನಾಯಕ. ಹಾಗೆ ಮೂರನೇ ವ್ಯಕ್ತಿ ಯಾರಿರ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಥವಾ ಮುಖ್ಯ ನ್ಯಾಯಾಧೀಶರು ಸೂಚಿಸಿದಂಥ ಇತರೆ ಯಾವುದೇ ನ್ಯಾಯಾಧೀಶರು. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಕಮಿಟಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಎನ್ ಸಿ ಬಿ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಕರಿತೀವಿ, ಮಾದಕ ವಸ್ತುಗಳ ನಿಯಂತ್ರಣ ಮಂಡಳಿ. ಸೊ ಇಲ್ಲಿ ತಮಗೆಲ್ಲ ಗೊತ್ತು, ಮಾದಕ ವಸ್ತುಗಳ ಒಂದು ಮಾರಾಟ, ಸೇವನೆ ಮತ್ತು ಸಾಗಾಟ ಎಲ್ಲವೂ ಕೂಡ ನಿಷಿದ್ಧ ನಮ್ಮ ಸರ್ಕಾರದ ಅಡಿಯಲ್ಲಿ, ಹೌದಾ? ಸೊ ಇಂತಹ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಇರ್ತಕ್ಕಂತಹ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿನೇ ಎನ್ ಸಿ ಬಿ. ಸೊ ಇದನ್ನು ಇಂಟೆಲಿಜೆನ್ಸ್ ಏಜೆನ್ಸಿ ಅಂತಲೂ ಕರಿತೀವಿ. ಇದು ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಇದು 1986 ಮಾರ್ಚ್ 17ನೇ ತಾರೀಕು ಸ್ಥಾಪಿಸಲ್ಪಡ್ತು ಅಂಡರ್ ದಿ ಪ್ರೊವಿಷನ್ಸ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985. ನೆನ್ಪಿಟ್ಕೊಳ್ಳಿ ಮತ್ತೊಂದು ಸಾರಿ, ಇದು ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985 ಪ್ರೊವಿಷನ್ನ ಅಡಿಯಲ್ಲಿ ಸ್ಥಾಪಿಸಲ್ಪಡ್ತು ಎನ್ ಸಿ ಬಿ. ಸೊ ಇದರ ಹೆಡ್ ಕ್ವಾರ್ಟರ್ ಸಹ ದೆಹಲಿಯಲ್ಲಿ ಇದ್ದು, ಇದು ಮುಖ್ಯವಾಗಿ ಆರ್ ಟಿ ಇನ್ ನೋಡಿ 2005 ಜಾರಿಯಾದಂತಹ ಮಾಹಿತಿ ಹಕ್ಕು ನಿಯಮದ ಅಡಿಯಲ್ಲಿ ಬರತಕ್ಕಂತಹ ಸೆಕ್ಷನ್ 24(1) ಪ್ರಕಾರ ಇಟ್ ಈಸ್ ಔಟ್ಸೈಡ್ ದ ಆ್ಯಂಬಿಟ್ ಆಫ್ ಆರ್ ಟಿ ಇ. ಸೊ ಮಾಹಿತಿ ಹಕ್ಕು ಅಧಿನಿಯಮದಿಂದ ಏನಾಗಿದೆ ಇದನ್ನು ಹೊರಗಿಡಲಾಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಇದರ ವಿಚಾರಣೆ ಮಾಹಿತಿಗಳನ್ನು ಮಾಹಿತಿ ಹಕ್ಕಿಯನ್ನು ಅಡಿಯಲ್ಲಿ ನಾವು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇಶದ ಹಿತದೃಷ್ಟಿಯಿಂದ, ಭದ್ರತೆಯಿಂದ ಕೆಲವು ಇದಕ್ಕೆ ಮಾಹಿತಿ ಹಕ್ಕಿನಿಂದ ಏನು ಮಾಡಿದ್ದಾರೆ, ಮುಕ್ತತೆಯನ್ನು ಸ್ವತಂತ್ರವನ್ನು ಕೊಡಲಾಗಿದೆ. ಸೊ ಪ್ರಸ್ತುತ ಇದರ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂದರೆ ಮಿಸ್ಟರ್ ರಾಕೇಶ್ ಆಸ್ಥಾನಾ.
ಸೊ ಇದು ಮುಖ್ಯವಾಗಿ ಇದರ ಒಂದು ವಾಟ್ ಆರ್ ದಿ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಆಫ್ ಎನ್ ಸಿ ಬಿ ಅನ್ನೋದು ಅಂತ ನೋಡೋದಾದರೆ ಈ ಮಾದಕ ವಸ್ತುಗಳ ಸೇವನೆ ಸಾಗಾಟ ಮತ್ತು ಅದರ ಒಂದು ಸಂಗ್ರಹ ಮಾರಾಟ ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕೇಸ್ಗಳ ವಿಚಾರಣೆಯನ್ನು ನಡೆಸುವಾಗ ಇದು ಮುಖ್ಯವಾಗಿ ಸಿ ಬಿ ಐ ಜೊತೆಗೂ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗೆ ಸಿ ಐ ಬಿ ಸೆಂಟ್ರಲ್ ಎಕನಾಮಿಕ್ ಇಂಟೆಲಿಜೆನ್ಸ್ ಬ್ಯೂರೋ ಜೊತೆಗೆ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಕಸ್ಟಮ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸಸೈಸ್ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗಳ ಜೊತೆಗೆ ಅದರ್ ಇಂಟೆಲಿಜೆಂಟ್ ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಜೊತೆಗೂ ಸಹ ಸೇರಿ ಕಾರ್ಯವನ್ನು ನಿರ್ವಹಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಜಾರಿ ನಿರ್ದೇಶನಾಲಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಕರಿತೀವಿ ಇ ಡಿ ಸೊ ಇದು ಮುಖ್ಯವಾಗಿ ಈ ಎಕನಾಮಿಕ್ ಇಂಟೆಲಿಜೆಂಟ್ ಏಜೆನ್ಸಿ ಆಗಿದ್ದು ಇಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಎನ್ಫೋರ್ಸಿಂಗ್ ಎಕನಾಮಿಕ್ ಲಾ ಆ್ಯಂಡ್ ಫೈಟಿಂಗ್ ಎಕನಾಮಿಕ್ ಕ್ರೈಮ್ ಇನ್ ಇಂಡಿಯಾ ಇದು ಮುಖ್ಯವಾಗಿ ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದ್ದು ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸ್ತಕ್ಕಂಥ ಜವಾಬ್ದಾರಿ ಹೊಂದಿದೆ ಮತ್ತು ಭಾರತದಲ್ಲಿ ಆರ್ಥಿಕ ಅಪರಾಧಗಳ ವಿರುದ್ಧ ಹೋರಾಡಿ ಆರ್ಥಿಕ ಅಪರಾಧಗಳನ್ನು ತಡೆಯುವ ಉದ್ದೇಶವನ್ನು ಮುಖ್ಯವಾಗಿ ಹೊಂದಿದೆ ಸೊ ಇದು 1956 ಮೇ 1ರಂದು ಸ್ಥಾಪನೆಯಾಯಿತು ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಕೂಡ ದೆಹಲಿಯಲ್ಲಿದ್ದು ಸೊ ಇದರ ಒಂದು ಅಧಿಕಾರ ವ್ಯಾಪ್ತಿ ಅಂತ ಏನು ಕರಿತೀವಿ ಸ್ಪೆಷಲಿಸ್ಟ್ ಜ್ಯೂಸ್ಡಿಕ್ಷನ್ ಬಂದುಬಿಟ್ಟು ಆ್ಯಂಟಿ ಕರಪ್ಷನ್ ಭ್ರಷ್ಟಾಚಾರ ವಿರುದ್ಧ ಕಾನೂನು ವ್ಯಾಪ್ತಿಯನ್ನು ಹೊಂದಿದೆ ಸೊ ಇಟ್ ಈಸ್ ದಿ ಪಾರ್ಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೋಡಿ ಇಲ್ಲಿ ಗಮನ ಇಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಇದು ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಸೊ ಆ ಡಿಪಾರ್ಟ್ಮೆಂಟ್ ಇರೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೊ ಎರಡರ ಒಂದು ಸ್ಪಷ್ಟತೆ ತಮಗಿರಲಿ ಇಟ್ ಈಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ವಿಚ್ ಈಸ್ ಇನ್ಸೈಡ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೊ ಹಣಕಾಸು ಸಚಿವಾಲಯದಲ್ಲಿರ್ತಕ್ಕಂಥ ಕಂದಾಯ ಇಲಾಖೆಯ ಭಾಗವಾಗಿ ಇ ಡಿ ಕಾರ್ಯನಿರ್ವಹಿಸುತ್ತೆ ಸೊ ಇದು ಮುಖ್ಯವಾಗಿ ಇದರ ಅಬ್ಜೆಕ್ಟಿವ್ ಉದ್ದೇಶಗಳು ಬಂದುಬಿಟ್ಟು ಎರಡು ಪ್ರಮುಖ ಕೀ ಆ್ಯಕ್ಟ್ಸ್ ಅಂತ ಏನು ಕರಿತೀವಿ ನಾವು ಮೂಲಭೂತ ಕಾಯ್ದೆಗಳನ್ನು ಜಾರಿಗೆ ತರತಕ್ಕಂತಹ ಒಂದು ಉದ್ದೇಶ ಒಂದು ಫೇಮಾ ದ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಸೊ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಂದರೆ ಈ ವಿದೇಶಿ ವಿನಿಮಯ ನಿರ್ವಹಣೆಯ ಸಂದರ್ಭದಲ್ಲಿ ಯಾವುದೇ ಹಣಕಾಸಿನ ಅವ್ಯವಹಾರಗಳು ಆಗದೇ ಇರೋ ಥರ ತಡೆಯೋದು ಒಂದು ವೇಳೆ ಆಗಿದ್ದರೆ ಅಂಥ ಕೇಸ್ಗಳ ವಿಚಾರಣೆಯನ್ನು ನಡೆಸಿ ದಂಡವನ್ನು ವಿಧಿಸುವ ಜವಾಬ್ದಾರಿಯನ್ನು ಇದು ಮಾಡುತ್ತೆ ಇನ್ನೊಂದು ದ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ 2002 ಸೊ ಮನಿ ಲ್ಯಾಂಡ್ರಿಂಗ್ ಅಂದರೆ ಅನಧಿಕೃತವಾಗಿ ಅಥವಾ ಕಾನೂನು ಬಾಹಿರವಾಗಿ ಹಣವನ್ನು ಸಂಪಾದನೆ ಮಾಡೋದು ಹಣಕಾಸಿನ ಸಂಗ್ರಹ ಮಾಡೋದು ಅಂದರೆ ಹಣದ ಗಳಿಕೆ ಹಣದ ಸಂಗ್ರಹ ಮತ್ತು ವರ್ಗಾವಣೆ ಇವೆಲ್ಲವೂ ಕೂಡ ಕಾನೂನುಬಾಹಿರವಾಗಿ ನಡೆದರೆ ಸೊ ಅಂಥ ವಿಷಯಗಳ ಒಂದು ಎಂಕ್ವೈರಿ ಮತ್ತು ದಂಡ ವಿಧಿಸುವ ಕಾರ್ಯವನ್ನು ಈ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮಾಡುತ್ತೆ ಸೊ ಮುಖ್ಯವಾಗಿ ಇದು ಎಲ್ಲೆಲ್ಲಿ ಆರ್ಥಿಕ ಅವ್ಯವಹಾರಗಳು ನಡೀತಾವೋ ಅಲ್ಲೆಲ್ಲ ಎಂಟ್ರಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸುವುದರ ಮೂಲಕ ರಾಷ್ಟ್ರದಲ್ಲಿ ಆರ್ಥಿಕ ಅಪರಾಧಗಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ ಸೊ ಇಷ್ಟು ಮಾಹಿತಿಯನ್ನು ಈ ಮೂರು ಇಂಟೆಲಿಜೆಂಟ್ ಏಜೆನ್ಸಿಗಳ ಬಗ್ಗೆ ನೀಡಿದ್ದೀನಿ ಸ್ನೇಹಿತರೆ ಸೊ ತಮಗೇನಾದರೂ ಈ ವಿಷಯಗಳ ಬಗ್ಗೆ ಡೌಟ್ಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಡೌಟ್ಗಳನ್ನ ಹಾಕಿ ಡೆಫಿನೆಟ್ಲಿ ಐ ವಿಲ್ ಅಟೆಂಡ್ ಇಟ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು